ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಮಾಡಿದಂತ ರಕ್ಷಕೆ ಗೊತ್ತು. ನೋ ಬಟ್ ನಿಜ ಹೇಳಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್. ಯಾಕಂದರೆ ತುಂಬ ನಿಸ್ವಾರ್ಥವಾದ ಒಂದು ಆಲೋಚನೆ. ಆ್ಯಂಡ್ ಹೀ ಅಂದರೆ ಬೇಕಾದರೆ ರಕ್ಷ ಕುಡ್ ಆಫ್ ಪ್ಲೇಡ್ ದಿಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಆರಾಮಾಗಿ ಮಾಡ್ಬೋದಿತ್ತು, ಬಟ್ ಇಲ್ಲ, ಇಂಡಸ್ಟ್ರಿಗೆ ಮತ್ತೆ ಹೀ ಹ್ಯಾಡ್ ಅ ವಿಷನ್ ದ್ಯಾಟ್ ನಾನು ವಿಜಯ್ನ ಈ ಪಾತ್ರಕ್ಕೆ ಏನೋ ಕರೆಸ್ಬೇಕು, ಪ್ಲೇ ಮಾಡಬೇಕು ಅಂತ. ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈಲಿ ಪ್ಲೇ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಎಲ್ಲ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು, ಬಟ್ ಐ ಡೋಂಟ್ ನೋ ಏನು ಕನ್ವಿಕ್ಷನ್ ರಕ್ಷಕಿತ್ತು ಅಂತ. ಐ ಥಿಂಕ್ ದಟ್ಸ್ ವಾಸ್ ಜಸ್ಟ್ ಪ್ಯೂರ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಫಸ್ಟ್ ಟೈಮ್ ಟೆಲಿವಿಷನ್ ಇಂಡಸ್ಟ್ರಿ. ಒಬ್ಬ ಫ್ರೆಂಡು ಹೂ ಇಸ್ ಆಲ್ಸೋ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆ್ಯಕ್ಟರ್ ಹ್ಯಾಸ್ ಪ್ರೊಡ್ಯೂಸ್ಡ್ ಫಾರ್ ಅ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆ್ಯಕ್ಟರ್. ಇದಾಗಿಲ್ಲ ಅನಿಸುತ್ತೆ ಟಿ ವಿ ಇಂಡಸ್ಟ್ರಿ. ಆ್ಯಂಡ್ ಇನ್ ಫ್ಯಾಕ್ಟ್ ಕತೆ ಬಗ್ಗೆ ಮಾತಾಡುವಾಗ, ಸೀನ್ಸ್ ಬಗ್ಗೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ಎಷ್ಟೊಂದು ಖರ್ಚು ಬೇಕಾ ಇದಕ್ಕೆ, ಫ್ಯಾಂಟಮ್ ಕ್ಯಾಮ್ರಾ ಬೇಕಾ, ಈ ಪರ್ಟಿಕ್ಯುಲರ್ ಫೈಟ್ ಮಾಸ್ಟರ್ ಬೇಕಾ, ಬೇಡ ಕೊನೋ ಪರವಾಗಿಲ್ಲ ಹೆಂಗೋ ಮಾಡ್ಕೊಳ್ಳೋಣ, ಕಮ್ಮಿಗೆ ಮಾಡ್ಕೊಳ್ಳೋಣ ಅಂತ. ಬಟ್ ರಕ್ಷ್ ನೆವರ್ ಸೆಟ್ ಇಲ್ಲ ಬೇಡ, ಇದನ್ನು ಒಂದು ಸಿನಿಮಾ ರೇಂಜ್ ಅಲ್ಲ. ನಾವು ಆ್ಯಕ್ಚುಲಿ ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದರೆ, ಒಂದು ಫಸ್ಟ್ 15-20 ಎಪಿಸೋಡ್ಸ್ ನೋಡಿದ್ರೆ ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ಇನ್ನು ಸ್ವಲ್ಪ ಶಾರ್ಪ್ ಕಟ್ ಮಾಡಿದ್ರೆ ಅದು ಸಿನಿಮಾನೇ ಆಗಿರುತ್ತೆ. ಬಿಕಾಸ್ ವಿ ಶಾರ್ಟ್ ಸಿನಿಮಾ, ಸಿನಿಮಾ ಕ್ಯಾಮ್ರಲ್ಲೇ ಶೂಟ್ ಮಾಡಿದ್ದು, ಸಿನಿಮಾ ಟೆಕ್ನಿಷಿಯನ್ಸೇ ಮಾಡಿರೋದು. ಆ್ಯಂಡ್ ಒಂದು ಫೈಟಿಗೆ ಅದರದ್ದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಫ್ಯಾಂಟಮ್ ಕ್ಯಾಮ್ರಾ ತರಿಸಿದರೆ ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಗಟ್ಸಿರತ್ತೆ ಈ ಥರ ಒಂದು ಆಲೋಚನೆ ಮಾಡೋಕ್ಕೆ. ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಫ್ರೆಂಡು ದತ್ತಾಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿತ್ತು. ಥ್ಯಾಂಕ್ ಯು ಅನುಷ ಆ್ಯಂಡ್ ಥ್ಯಾಂಕ್ ಯು ರಕ್ಷ. ಇದು ಆ್ಯಕ್ಚುಲಿ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ತುಂಬ ಕಷ್ಟ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಇರೋದು. ನಿಜ ಹೇಳಬೇಕು ಅಂದರೆ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡೋದು. ಆ್ಯಂಡ್ ಬರೀ ನನಗಂತಲ್ಲ, ಪ್ರತಿ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಇಡೀ ಪ್ರಾಡಕ್ಟ್ಗೆ. ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಲಿಮಿಟೇಷನ್ಸ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸು. ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ನಾನು ಇದನ್ನು ಸಿನಿಮಾಲ್ ಮಾಡಬೇಕು ಅಂತ ನನ್ನ ಸೆಲೆಂಡರ್ ಕೂತಿದ್ದೆ. ಇಲ್ಲ ಮಗ, ಬಾಬಾ ನಾನು ಟಿ ವಿಲೇ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿದ್ದು ನಮ್ಮ ಶ್ರೀಸಾಯಿ ಆಂಜನೇಯ ಕಂಪನಿ. ಆ್ಯಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕಲರ್ಸ್ ತಂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೆಡಿ ಸರ್, ಪ್ರಕಾಶ್ ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶ್ರವಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಪಾಪ ಅವ್ರು ಹೇಳ್ತಾರೆ ನಮಗೆ ನಿದ್ದೆ ಕೊಡಲಿಲ್ಲ ಹಾಗೆ ಅಂತ, ಬಟ್ ಅವರು ನಿದ್ದೆ ಮಾಡಲಿಲ್ಲ, ಅವರು ಊಟ ಮಾಡಲಿಲ್ಲ, ಹಾಗೆ ಜಂಪ್ ಮಾಡಿಕೊಂಡೇ ಡೈರೆಕ್ಟ್ ಮಾಡ್ತಿದ್ರು. ಆಮೇಲೆ ಅವರು ಬಿ ಜಿ ಎಮ್ ಕೊಡ, ಅದೊಂದು ಸ್ಪೆಷಾಲಿಟಿ ಇದೆ ಅವ್ರದ್ದು, ಅವ್ರ ಡೈರೆಕ್ಟರ್ ಕಮ್ ಬಿ ಜಿ ಎಮ್ ಕೊಡ್ತಾರೆ ಅವರು. ನಾವು ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಲಿ ಅಂತ ಆನ್ ಸ್ಪಾಟ್ ಆ್ಯಕ್ಷನ್ ಹೇಳ್ಬಿಟ್ಟು ಬಿ ಜಿ ಎಮ್ ಕೊಡ್ತಾರೆ. ನಮ್ಗೆ ಹಂಗೆ ಇಮೋಷನ್ಸ್ ಬಂದ್ಬಿಡುತ್ತೆ, ಗ್ಲಿಜರಿನ ಹಾಕಿದ್ರು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಎಲ್ಲರೂ ಒಂದು ಮೂಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಈಗ ಪ್ರತಿಯೊಬ್ಬರು ಆಲ್ರೆಡಿ ಎಲ್ಲ ವಿಷಯ ನಿಮಗೆ ಬಂದಿದೆ, ಬಟ್ ದತ್ತಾಬಾಯಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀಸಾಯಿ ಆಂಜನೇಯ ಕಂಪನಿ, ಅವ್ರ ಕನ್ವಿಕ್ಷನ್ನು, ಅವ್ರು ನಂಬಿದ್ದು ನನ್ನ ಮೇಲೆ. ಆ್ಯಂಡ್ ಥ್ಯಾಂಕ್ ಯು, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಪ್ರತಿ ಸಲ ನನಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಪ್ರತಿಯೊಂದು ಮೇಜರ್ ಪ್ರಾಜೆಕ್ಟ್ಸ್ ಆಗಲಿ ಟಿ ವಿ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತ ನನ್ನ ಸೇರಿಸ್ಬಿಡ್ತೇನೆ, ಹಿಂಗೆ ತಳ್ಬಿಡ್ತೇನೆ, ಹೋಗ್ಬೋದು ನೀನು ಆ ಪ್ರಾಜೆಕ್ಟ್ಗೆ ಅಂತ. ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಒಂದು 10-11 ವರ್ಷ ಆಯಿತು ಬಂದು ಟಿ ವಿ ಇಂಡಸ್ಟ್ರಿಯಲ್ಲಿ. ನನ್ನ ಹಿಸ್ಟ್ರಿ ತೆಗೆದು ನೋಡಿದ್ರೆ ಒಂದು ಮೇಜರ್ ಪ್ರಾಜೆಕ್ಟ್ಸಲ್ಲಿ ಭಗವಂತ ಎಲ್ಲೋ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ. ಐ ಥಿಂಕ್ ಭಗವಂತ ಬಂದು ಹೆಲ್ಪ್ ಮಾಡಲ್ಲ, ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ. ಐ ಗೆಸ್ ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರೀ ಸಾಯಿ ಆಂಜನೇಯ ಕಂಪನಿ ಆ್ಯಂಡ್ ಕಲರ್ಸ್, ತುಂಬ ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಪ್ರೀತಿಯಿಂದ ನಿಮ್ಮ ಮನೆ ಮಗನ ಕರೆಸ್ಕೊಂಡಿದ್ದೀರ. ಆ್ಯಂಡ್ ಬರೀ ಕರೆಸ್ಕೊಂಡಿಲ್ಲ, ಒಂದು ಒಳ್ಳೆಯ ಪ್ರಾಜೆಕ್ಟ್ ಮುಖಾಂತರ, ಒಂದು ಇಡೀ ಇಂಡಸ್ಟ್ರಿ ತಿರುಗಿ ನೋಡುವಂಥ ಪ್ರಾಜೆಕ್ಟ್ ನನಗೆ ಕೊಟ್ಟು ಒಂದು ಜವಾಬ್ದಾರಿ ನೀಡಿದ್ದೀರ. ಆ್ಯಂಡ್ ಐ ವಿಲ್ ಗಿವ್ ಮೈ 100%, ಮೋರ್ ದೆನ್ 100%. ಆ್ಯಂಡ್ ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು, ನಮ್ಮ ಹುಡುಗ ಏ ನಿಮ್ಗೊಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ತುಂಬ ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನು ಆ್ಯಕ್ಚುಲಿ ನಾವಿಬ್ರು ಪ್ರಾಮಿಸ್ ಮಾಡಿ ಹೇಳ್ತೀವಿ. ನಾವು ಇದನ್ನು ಏನೋ ಗಿಮಿಕ್ಸಿಗೆ ಅಥವಾ ಬೇಕು ಅಂತ ಮಾಡಿಸಿದ್ದಲ್ಲ, ನಮ್ಮಿಬ್ರಿಗೂ ಕೂಡ ಶಾಕ್ ಆಯಿತು. ಅದು ಏನು ಅಂತ ವಿಜಯ್ ಹೇಳ್ತಾರೆ ನೋಡಿ.
ಇದು ಆ್ಯಕ್ಚುಲಿ ರಕ್ಷಣದಂಗೆ ನೋ ಗಿಮಿಕ್. ಪಾಪ ಇಲ್ಲೇ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ. ಇವನು ನಮ್ಮ ಪರ್ಸ್ನಲ್ ನನ್ನ ಪರ್ಸ್ನಲ್ ಕಮ್ ಪರ್ಸ್ನಿ ಕಂಪ್ನಿ ಪರ್ಸ್ನಲ್ಲು ಇವನ್ನ ಒಂದು ಏನಂತಾರೆ ಹಾಡುವರಕ್ಕು ಲವ್ ಲವ್ ಫಾರ್ ದೃಷ್ಟಿ ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಹಾಕಿ ಸರ್ ಒಂದು ಝೂಮ್ ಇಲ್ಲಿಗೆ ಅದು ಫಸ್ಟ್ ಸ್ಕೆಡ್ಯೂಲ್ ಇನ್ನ ರಿಲೀಸ್ ಆಗಿಲ್ಲ ಶೋ. ಥ್ಯಾಂಕ್ಸ್ ಕಣ. ಬಟ್ ದಿಸ್ ಇಸ್ ನಾಟ್ ಸಮ್ ಕೈಂಡ್ ಆಫ್ ಗಿಮಿಕ್ ಅಂದರೆ ಅದು ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು ಫ್ರಮ್ ನಮ್ಮ ಅಪಿ ಸರ್ ಒನ್ ಆಫ್ ಮೈ ಫೇವ್ರೆಟ್ ಆರ್ಟಿಸ್ಟ್ ಅವ್ರು ಒಂದು ಫ್ರೇಮು ಸುಮ್ಮನೆ ಇರಲ್ಲ ತಿಂದು ಹಾಕ್ಬಿಡ್ತಾರೆ ಅವ್ರು ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟನೇ. ಆ್ಯಂಡ್ ಅವ್ರ ಜೊತೆ ಮ್ಯಾಮ್ ಮ್ಯಾಮ್ ಇಸ್ ಕಮಿಂಗ್ ಬ್ಯಾಕ್ ಅದು ಒಂಥರ ನಿಮ್ಮ ಒಂದು ಎಷ್ಟು ತುಂಬ 14 years ಆಗಿ ಮ್ಯಾಮ್ದು ಒಂದು ಕಮ್ ಬ್ಯಾಕು ಮೇಜರ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಲಿಸೋದು. ಆ್ಯಂಡ್ ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ. ದೀಪಶ್ರೀ ಮ್ಯಾಮ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆ್ಯಕ್ಚುಲಿ ಇದನ್ನ ಒಪ್ಪಿ ಬಂದಿದ್ದಾರೆ. ಆ್ಯಂಡ್ ವಾಟ್ ಎಲ್ಸ್ ಟು ಸೇ ಎಲ್ಲ ಆರ್ಟಿಸ್ಟ್ ಬಗ್ಗೆ ನನ್ನ ಸರ್ ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ ಕಮಿಂಗ್ ಎಪಿಸೋಡ್ಸಲ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ. ನೀವು ಅವರು ಆ ಎಪಿಸೋಡ್ಸ್ ನೋಡಿದ್ಮೇಲೆ ನೀವು ಸುಮ್ಮನೆ ಕೂತಿರಲ್ಲ ಹಿಂಗೆ ಏನೋ ಒಂದು ಹೊಡಿಯೋಕ್ಕೆ ಬರ್ತೀರ ಅವ್ರಿಗೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಿಸ್ಟರ್ ಫಸ್ಟ್ ಸಿಸ್ಟರ್ ತನ್ಮಯ ಅವರು ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಬಟ್ಟಿಗೆ. ನಾನು ಆ್ಯಕ್ಚುಲಿ ಅವ್ರ ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ ಅನುಷಾ ಅವನಿಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತಾ ನೋಡೋಕೆ ಹಿಂಗಿದ್ದಾರೆ ಅಂತ. ಬಟ್ ಮೇಕಪ್ ಹಾಕ್ಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ಮಾಡೋಕೆ ಗೊತ್ತಾಯಿತು ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಫ್ಯಾಂಟಾಬ್ಯುಲಸ್ ಪರ್ಫಾರ್ಮರ್. ಬಹಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್ ಯಾಕಂದರೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗೋದು. ಥ್ಯಾಂಕ್ ಯು ಸೋ ಮಚ್ ತನ್ಮಯ ಅವರೇ. ಆ್ಯಂಡ್ ನಮ್ಮ ತಂಗಿ ಮುನೀಶ್ ಅವರು ಮೋನಿಕಾ ಮೋನಿಕಾ ಅವರು ತುಂಬ ಕ್ಯೂಟ್ ಸ್ವೀಟ್ ಆ್ಯಂಡ್ ಒಂದು ವೆರಿ ಎಂತರೆ ಹಾಂ ಅವರ ಡೆಬ್ಯೂ ಶೋ ಇದು ಫಸ್ಟ್ ಶೋ ತುಂಬ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದ್ದು. ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾಂಟ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್. ಆ್ಯಂಡ್ ಆಬ್ವಿಯಸ್ಲಿ ನನ್ನ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು ಆಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ ಅದು ವೆರಿ 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಕಮಿಂಗ್ ಟು ದತ್ತಾಬಾಯಿ ದತ್ತಾಬಾಯಿಗೆ ಇವರಿಬ್ಬರು ಇಲ್ಲದೆ ದತ್ತಾಬಾಯಿ ಇಲ್ಲ. ಒಬ್ಬರು ಸೈಲೆಂಟ್ ಟಾಮಿ ನಮ್ಮ ರವಿಚಂದ್ರ ದತ್ತಾಬಾಯಿಗಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಫ್ಯಾಂಟಾಸ್ಟಿಕ್ ಕಾಮಿಡಿಯನ್ ಟೈಮಿಂಗ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಜರಂಗಿ ಮುಂದಿನ ಫ್ಯೂ ಎಪಿಸೋಡ್ಸಲ್ಲಿ ಅವರ ಪಾತ್ರ ತುಂಬ ತುಂಬ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ. ಆ್ಯಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ ದತ್ತಾಬಾಯಿ ಬ್ರದರ್ ಅಂತಲೇ ಹೇಳ್ಬೋದು ಆ ಸೀರಿಯಲಲ್ಲಿ. ಸೊ ವೆರಿ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್ ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೇ. ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಪಿಕೊಂಡು ಮಾಡಿದ್ದಕ್ಕೆ ಅವ್ರು ಕೂಡ ಥ್ಯಾಂಕ್ಸ್. ಆ್ಯಂಡ್ ಫೈನಲಿ ಕಮಿಂಗ್ ಟು ನಮ್ಮ ಹೀರೋಯಿನ್ ಪಮ್ಮ ಅರ್ಪಿಕಾ ಅವರು ಇದು ಅವರ ಫಸ್ಟ್ ಶೋ ಡೆಬ್ಯೂಟಾಂಟ್. ಫಸ್ಟ್ ಶೋ ನನಗೆ ನೆನಪಿದೆ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ. ಜೆ ಡಿ ಸರ್ ಗೊತ್ತದ ಸರ್ ತುಂಬ ಡಿಫಿಕಲ್ಟ್ ಆಗುತ್ತೆ ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು ಈ ಮೇಕಪ್ ಹಾಕಬೇಕಂದ್ರೆ ಎಷ್ಟು ಅವರ್ ಅದರಿಂದ ಕೆಲಸ ಆಗುತ್ತೆ. ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಭಾಳ ಭಾಳ ಕೆಲಸ ಆಗುತ್ತೆ. ಆ್ಯಂಡ್ ಅದೊಂದೇ ಅಲ್ಲ ಮೇಕಪ್ ಹಾಕಬೇಕು ಮೇಕಪ್ ತೆಗಿಬೇಕು ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ 2 hours ಆಫ್ ಮೇಕಪ್. ತುಂಬ ಕಷ್ಟ ಇದು ಸಿನಿಮಾಲ್ ಮಾಡ್ಬೋದು ಆ್ಯಕ್ಚುಲಿ ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್. ಬಟ್ ಟಿ ವಿಲಿ ಗೊತ್ತಲ್ಲ ವರ್ಷಾನ್ಗಟ್ಟಲೆ ಹೋಗುತ್ತೆ. ಇಟ್ಸ್ ಇಸ್ ನಾಟ್ ಅಟ್ ಆಲ್ ಈಸಿ ಸೀರಿಯಸ್ಲಿ. ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ.
ವೆರಿ ನೈಸ್. ಅಂದರೆ ಇದು ದೃಷ್ಟಿ ಬಟ್ಟಲೆ ಹೆಸರಲ್ಲೇ ಇದೆ, ದೃಷ್ಟಿ. ಶೀ ಈಸ್ ದ ಸೆಂಟರ್ ಪಿಲ್ಲರ್ ಆಫ್ ದ ಶೋ ಆ್ಯಂಡ್ ಶೀ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್.